ಎಲ್ಲರಿಗೂ ನಮಸ್ಕಾರ. ಈ ಪಾಠ್ಯ ವಿಡಿಯೋಸ್ಗೆ ಸ್ವಾಗತ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರುವ ಟಾಪಿಕ್ ಶೆಡ್ಯೂಲ್ಡ್ ಟ್ರೈಬ್ಸ್ ಸೆಕೆಂಡ್ ಅಮೆಂಡ್ಮೆಂಟ್ ಬಿಲ್ 2019. ಇತ್ತೀಚೆಗೆ ಲೋಕಸಭೆಯು 2019 ಸಂವಿಧಾನ ಶೆಡ್ಯೂಲ್ಡ್ ಟ್ರೈಬ್ಸ್ ಆರ್ಡರ್ ಸೆಕೆಂಡ್ ಅಮೆಂಡ್ಮೆಂಟ್ ಬಿಲ್ ಮಸೂದೆಯನ್ನು ಅಂಗೀಕರಿಸಿತು. ಪರಿವಾರ ಮತ್ತು ತಾಲಿವಾರ ಸಮುದಾಯಗಳನ್ನು ಪರಿಷ್ಟ ಪಂಗಡ ST ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ ಕರೆಯಲಾಗಿದೆ ಈ ಕ್ಯಾಟಗರಿಯನ್ನು ಸೇರಿಸಲು ಈ ಬಿಲ್ ಪ್ರಯತ್ನಿಸುತ್ತಿದೆ. ಸೊ ಅವರು ಸರ್ಕಾರವು ಒದಗಿಸುವ ಮೀಸಲಾತಿ ಮತ್ತು ಇತರ ಪ್ರಯೋಜನಗಳನ್ನು ಪಡೆಯುವುದನ್ನು ಖಚಿತಪಡಿಸಿಕೊಳ್ಳಲು ಈ ಅಮೆಂಡ್ಮೆಂಟ್ ಬಿಲ್ 2019 ಶೆಡ್ಯೂಲ್ಡ್ ಟ್ರೈಬ್ಸ್ ಆರ್ಡರ್ ಸೆಕೆಂಡ್ ಅಮೆಂಡ್ಮೆಂಟ್ ಬಿಲ್ 2019 ಅಮೆಂಡ್ ಮಾಡಲಾಗಿದೆ. ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ವಾಸಿಸುವವರನ್ನು ಹೊರತುಪಡಿಸಿ ಬೆಳಗಾವಿ ಮತ್ತು ಧಾರವಾಡದ ಸಿದ್ದಿ ಬುಡಕಟ್ಟು ಜನಾಂಗಗಳನ್ನು ಸಹ ಈ ವಿಭಾಗದಲ್ಲಿ ಸೇರಿಸಲಾಗುವುದು. ಈ ಮಸೂದೆಯನ್ನು ರಾಜ್ಯದಲ್ಲಿ 2019 ಅಂಗೀಕರಿಸಲಾಯಿತು ಮತ್ತು ಇದು 1950 ಸಂವಿಧಾನ ಶೆಡ್ಯೂಲ್ಡ್ ಟ್ರೈಬ್ಸ್ ಆರ್ಡರ್ ಪಾರ್ಟ್ 6 ಅನ್ನು ತಿದ್ದುಪಡಿ ಮಾಡುತ್ತದೆ. ಸೊ ಇದು ಟ್ರೈಬಲ್ ಆ್ಯಂಡ್ ಟ್ರೈಬಲ್ ಕಮ್ಯುನಿಟೀಸ್ ಎಂದು ಕರೆಯಲಾದ ಬುಡಕಟ್ಟು ಮತ್ತು ಬುಡಕಟ್ಟು ಸಮುದಾಯಗಳನ್ನು ಪರಿಶಿಷ್ಟ ಪಂಗಡವೆಂದು ಪರಿಗಣಿಸಲಾಗುತ್ತದೆ. ಪಾರ್ಟ್ 6 ಆಫ್ ದಿ ಆರ್ಡರ್ ಆದೇಶದ ಭಾಗ 6 ಕರ್ನಾಟಕದ ಪರಿಶಿಷ್ಟ ಪಂಗಡಗಳ ಪಟ್ಟಿಯನ್ನು ಒಳಗೊಂಡಿದೆ. ಪರಿವಾರ ಮತ್ತು ತಳಿವಾರ. ಪರಿವಾರ ಸಮುದಾಯದ ಜನಸಂಖ್ಯೆಯು ಸರಿಸುಮಾರು 258,000 ಆಗಿ ಮತ್ತು ತಳಿವಾರ ಸಮುದಾಯದ ಜನಸಂಖ್ಯೆ 860,000 ಎಂದು ಅಂದಾಜಿಸಲಾಗಿದೆ. ಸೊ ಈ ಸಮುದಾಯಗಳ ಹೆಚ್ಚಿನ ಜನರು ಮೈಸೂರು, ಚಾಮರಾಜನಗರ, ಮಂಡ್ಯ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ವಾಸಿಸುತ್ತಿದ್ದಾರೆ ಮತ್ತು ತೆಳುವಾದ ಜನಸಂಖ್ಯೆ ಕರ್ನಾಟಕದ ಉಡುಪಿ, ದಕ್ಷಿಣ ಕೆನರಾ ಮತ್ತು ಉತ್ತರ ಕೆನರಾ ಜಿಲ್ಲೆಗಳಲ್ಲಿ ವಾಸಿಸುತ್ತಿದ್ದಾರೆ. ಅವರಲ್ಲಿ ಹೆಚ್ಚಿನವರು ಕೂಲಿಗಳಾಗಿ ಕೆಲಸ ಮಾಡುತ್ತಿದ್ದಾರೆ, ಉರುವಳು ಸಂಗ್ರಹದಲ್ಲಿ ತೊಡಗಿದ್ದಾರೆ, ಸಾಕಾಣಿಕೆ ಮತ್ತು ಕಾಟೇಜ್ ಉದ್ಯಮಗಳಲ್ಲಿ ಕೂಡ ಕೆಲಸ ಮಾಡುತ್ತಿದ್ದಾರೆ. ಈ ಮೂಲಕ ಕೆಳಮಟ್ಟದ ಜೀವನವನ್ನು ನಡೆಸುತ್ತಿದ್ದಾರೆ. ಸಮುದಾಯಗಳ ಜೀವನ ಚಕ್ರ ಆಚರಣೆಗಳು, ಅವರ ಭಾಷೆ, ಅವ್ರ ಲೈಫ್ ಸ್ಟೈಲ್, ಅವರ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ನಾಯಕ ಮತ್ತು ವಾಲ್ಮೀಕಿ ಅಂತೆಯೇ ಪರಿವಾರ ಮತ್ತು ತಳಿವಾರ ಕೂಡ. ಸೊ ಇವುಗಳನ್ನು ಈಗಾಗಲೇ ST ಸೇರಿಸಲಾಗಿದೆ ಎಂದು ಅಧ್ಯಯನ ಹೇಳುತ್ತದೆ. ಪರಿವಾರ ಮತ್ತು ತಾಳ್ವಾರ ಕರ್ನಾಟಕ ರಾಜ್ಯದಲ್ಲಿ ವರ್ಗವಾಗಿದೆ. ಸರ್ಕಾರದ ಪ್ರಕಾರ ಪರಿವಾರ ಮತ್ತು ತಳಿವಾರ ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದ್ದಾರೆ. ಸಿದ್ದಿ ಬುಡಕಟ್ಟು. ಸಿದ್ದಿ ಸಮುದಾಯವನ್ನು ಹಪ್ಸಿ ಮತ್ತು ಬಟ್ಷಾ ಎಂಬ ಹೆಸರುಗಳಿಂದಲೂ ಕರೆಯಲಾಗುತ್ತದೆ. ಸೊ ಸಿದ್ದಿ ಸಮುದಾಯದವರು ಆಫ್ರಿಕನ್ ಮೂಲದವರು ಎಂದು ನಂಬಲಾಗಿದೆ, ಏಕೆಂದರೆ ಅವರು ತಮ್ಮ ದೈಹಿಕ ಲಕ್ಷಣಗಳಲ್ಲಿ ನೀಗ್ರೋಯಿಡ್ ಜನಾಂಗೀಯ ಒತ್ತಡವನ್ನು ಸ್ಪಷ್ಟವಾಗಿ ತೋರಿಸಿಕೊಳ್ಳುತ್ತಾರೆ. ಸಿದ್ದಿ ಜನಾಂಗದವರು ಪೂರ್ವ ಆಫ್ರಿಕಾದ ಬಂಟು ಜನರ ವಂಶಸ್ಥರು. ಸಿದ್ದಿ ಪೂರ್ವಜನರು ಹೆಚ್ಚಾಗಿ 7ನೇ ಶತಮಾನದಷ್ಟು ಹಿಂದೆಯೇ ಅರಾಬರು ಗುಲಾಮರನಾಗಿ ಭಾರತಕ್ಕೆ ಬಂದವರು. ಇವರು ಬಂದ ಮೇಲೇ ಪೋರ್ಚುಗೀಸರು ಮತ್ತು ಬ್ರಿಟಿಷರು ಬಂದರೆಂದು ನಂಬಲಾಗಿದೆ. 18ನೇ ಮತ್ತು 19ನೇ ಶತಮಾನದಲ್ಲಿ ಗುಲಾಮಗಿರಿಯನ್ನು ರದ್ದುಗೊಳಿಸಲಾಗಿದೆ. ಸೊ ಸಿದ್ದಿಗಳು ದೇಶದ ದಟ್ಟ ಕಾಡುಗಳಿಗೆ ಓಡಿಹೋದರು. ಪುನಂ ವಶಪಡಿಸಿಕೊಳ್ಳುವ ಮತ್ತು ಹಿಂಸೆಯ ಭಯದಿಂದ ಅವರು ದಟ್ಟ ಕಾಡುಗಳಿಗೆ ಓಡಿಹೋದರು. ಪ್ರಸ್ತುತ ಸಿದ್ದಿಗಳು ಗುಜರಾತ್, ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳ ಪಶ್ಚಿಮ ಕಾರವಾಳಿಯಲ್ಲಿ ವಾಸಿಸುತ್ತಿದ್ದಾರೆ. ಕರ್ನಾಟಕದಲ್ಲಿ ಅವರು ಮುಖ್ಯವಾಗಿ ಧಾರವಾಡ, ಬೆಳಗಾವಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ವಾಸಿಸುತ್ತಿದ್ದಾರೆ. ಭಾರತದಲ್ಲಿ
2003ರಲ್ಲಿ ಕೇಂದ್ರ ಸರ್ಕಾರವು ಸಿದ್ಧಿಗಳನ್ನು ಶೆಡ್ಯೂಲ್ಡ್ ಟ್ರೈಬ್ಸ್ ಪರಿಶಿಷ್ಟ ಪಂಗಡಗಳ ಪಟ್ಟಿಯಲ್ಲಿ ವರ್ಗೀಕರಿಸಿತು. ಸಿದ್ಧಿ ಸಮುದಾಯದವರು ಕೇಂದ್ರದ ಪರ್ಟಿಕ್ಯುಲರ್ಲಿ ವಲ್ನರಬಲ್ ಟ್ರೈಬಲ್ ಗ್ರೂಪ್ಸ್ ಈ ಪಟ್ಟಿಯಲ್ಲಿ ಸೇರಿಸಲಾಗಿದ್ದಾರೆ. ಹಿಂದಿನ ಕಾಲದಲ್ಲಿ ಇವರು ಬೇಟೆಯಾಡುವುದು ಮತ್ತು ಸಂಗ್ರಹಿಸುವುದನ್ನು ಅವಲಂಬಿಸಿಕೊಂಡರು. ಆದರೆ ಪ್ರಸ್ತುತ ಅವರ ಜೀವನೋಪಾಯದ ಮುಖ್ಯ ಮೂಲವೆಂದರೆ ಕಾರ್ಮಿಕ ಮತ್ತು ಕೃಷಿಯಾಗಿದೆ. ಮುಂದಿನ ಅಧಿವೇಶನದಲ್ಲಿ ಇತರ ಕೆಲವು ಆಸಕ್ತಿದಾಯಕ ವಿಷಯಗಳೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಧನ್ಯವಾದಗಳು.